ನಮ್ಮ ಹಿಂದುತ್ವಕ್ಕೆ ಶಕ್ತಿ ಕೇಂದ್ರವಾದಂತ ಸ್ವಾಭಿಮಾನದ ಕಾರ್ಯಕರ್ತರ ಹೊಂದಿರುವಂತ ಗಂಗೊಳ್ಳಿ ಕೇಂದ್ರದಲ್ಲಿ ಇವತ್ತು ನೀವು ಸ್ವಾಗತ ಮಾಡಿದ್ದನ್ನ ನೋಡಿದ್ರೆ ಇದು ಚುನಾವಣಾ ಪ್ರಚಾರದ ಸಭೆ ಅಂತ ಅನಿಸ್ತಾ ಇಲ್ಲ, ವಿಜಯೋತ್ಸವದ ಒಂದು ಸಂಕೇತವಾಗಿ ಇದ್ದು ಶೋಭಾಯಾತ್ರೆಯನ್ನು ಮಾಡಿದಿರಿ ಅಂತ ಹೇಳಿ ಅತ್ಯಂತ ಅಭಿಮಾನದಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಮರು ಪಟ್ಟಾಧಿಕಾರ ಮಾಡುತ್ತ ಒಂದು ಭವ್ಯವಾದಂತಹ ಒಂದು ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಟಿವಿ ಮುಖಾಂತರ ಭಾಗವಹಿಸುವ ಮುಖಾಂತರ ನೋಡಿದ್ದು ನಮಗೆಲ್ಲ ಕೂಡ ಗೊತ್ತಂತ ವಿಚಾರ ಬಂಧುಗಳೇ. ಅನೇಕ ವರ್ಷಗಳ ತಪಸ್ಸು, ವೆಲ್ಕಮ್ ಟು ಇಂಡಿಯನ್ ಡೆಲಿಗೇಟ್ಸ್ ಫಾರ್ ಕಾಶ್ಮೀರ್, ಕಾಶ್ಮೀರಿಗೆ ಭಾರತೀಯರಿಗೆ ಸುಸ್ವಾಗತ ಅಂತ ಹೇಳಿ ಉಗ್ರಗಾಮಿಗಳು ಏನು ಬ್ಯಾನರ್ ಅನ್ನ ಹಾಕಿದ್ರು ಅಂದ್ರೆ ಜಮ್ಮು ಕಾಶ್ಮೀರ್ ನಮ್ಮ ಭಾರತದ ಅಂಗ ಅಲ್ಲ ಅಂತೇಳಿ ಯಾವ ರೀತಿ ಅವರ ಚಿಂತನೆ ಇತ್ತು, ಅಂತ ಒಂದು ಜಮ್ಮು ಕಾಶ್ಮೀರಲ್ಲಿ ನಮ್ಮ ಭಾರತದ ನಮ್ಮ ಅಂಗ ಅಂತೇಳಿ ಮತ್ತೊಮ್ಮೆ ರಾಷ್ಟ್ರ ಧ್ವಜವನ್ನ ಹಾಕುವ ಮುಖಾಂತರ ಆರ್ಟಿಕಲ್ 370 ಕಿತ್ತಾಕುವಂತ ಮುಖಾಂತರ ಮತ್ತೊಮ್ಮೆ ಸ್ವಾತಂತ್ರ್ಯ ಕೊಟ್ಟಂತವರು ಸಮಾಜದ ನರೇಂದ್ರ ಮೋದಿಜಿಯವರು ಅಂತೇಳಿ ಇವತ್ತು ಅಭಿಮಾನದಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಸ್ವಾಮಿ, 8 ವರ್ಷ ಆಯ್ತು ಗೋಹತ್ಯೆ ನಿಷೇಧ ಆಗ್ಬೇಕು ಅಂತೇಳಿ, ಗೋಹತ್ಯೆ ನಿಷೇಧ ಮಾಡಿದ್ರೆ ಪೊಲೀಸ್ ಬೇಲ್ ಅನ್ನ ತೆಗೆದುಕೊಂಡು ಬರ್ತಾ ಇದ್ರು, ಆದ್ರೆ ಇವತ್ತು ಸರಿಯಾದ ರೀತಿಯಂತ ಕಾನೂನನ್ನ ತಂದು ನಮ್ಮ ತಾಯಿ ನಮಗೆ 6 ತಿಂಗಳು ಸಾಕ್ತಾಳೆ ಅದ್ರ ಜೀವನ ಪೂರ್ತಿ ಸಾಕುವಂತ ಗೋವಿಗೆ ರಕ್ಷಣೆ ಕೊಡ್ಬೇಕಂತ ಕಾನೂನನ್ನ ಜಾರಿಗೆ ತಂದಿದ್ದು ಸನ್ಮಾನಿಸುತ್ತ ನಮ್ಮ ನರೇಂದ್ರ ಮೋದಿಜಿಯವರ ಸರ್ಕಾರ ಅಂತೇಳಿ ಇವತ್ತು ಹೇಳಲಿಕ್ಕೆ ಇಚ್ಛೆ ಬರ್ತೇನೆ. ನಮಗೆಲ್ಲ ಕೂಡ ನೆನಪಿದೆ ಮುರಳಿ ಮನೋಹರ ಜೋಶಿ ಅವರ ನೇತೃತ್ವದಲ್ಲಿ ತಾಯಿಯ ಹಾಲನ್ನ ಕುಡಿದಂತವ್ರು ಯಾರಾದ್ರೂ ಇದ್ರೆ ರಾಷ್ಟ್ರಧ್ವಜವನ್ನ ಲಾಲ್ ಚೌಕಲ್ಲಿ ಹಾರಿಸ್ಬೇಕು ಅಂತೇಳಿ ಕರೆಯನ್ನ ಕೊಟ್ಟಾಗ ಅವತ್ತು ಮುರಳಿ ಮನೋಹರ ಜೋಶಿ ಅವರು ಎಲ್ಲ ಮಿಲಿಟರಿ ಭದ್ರತೆ ಮಧ್ಯದಲ್ಲಿ ರಾಷ್ಟ್ರಧ್ವಜವನ್ನ ಹಾರಿಸಿದ್ರು. ಆದ್ರೆ ನಿಜವಾದ ಇವತ್ತು ಯಾವುದೇ ಉಗ್ರಗಾಮಿಗಳ ಚಟುವಟಿಕೆ ಇಲ್ಲದ ರೀತಿಯಲ್ಲಿ ಜಮ್ಮು ಕಾಶ್ಮೀರಕ್ಕೆ ಸ್ವಾತಂತ್ರ್ಯ ಬಂದಿದ್ದು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ಬಂಧುಗಳೇ. ತಾಯಿ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೇನೆ, ಇವತ್ತು ನಮ್ಮ ತಾಯಂದಿರಿಗೆ ವಿಶೇಷವಾದಂತ ಗೌರವ ಇರುವಂತ ಭಾರತ ದೇಶದಲ್ಲಿ ನಿನ್ನೆ ನಡೆದಂತ 2 ವಾರ ಕೆಳಗೆ ನಡೆದಂತ ಹುಬ್ಳಿಯಲ್ಲಿ ನಡೆದಂತ ಒಂದು ದುರ್ಘಟನೆ, ಲವ್ ಜಿಹಾದ್ ಮುಖಾಂತರ ಶುರುವಾದಂತ ಒಂದು ಪ್ರಕರಣ, ಕೊಲೆಯ ಮುಖಾಂತರ ಟಿವಿ ಮಾಧ್ಯಮದ ಮುಂಭಾಗದಲ್ಲಿ 14-15 ಬಾರಿ ಬರ್ಬರವರೆಗೆ ಚುಚ್ಚಿ ನನ್ನ ಸಹೋದರಿಯನ್ನ ಕೊನೆ ಉಸಿರನ್ನ ಎಳೆದಿದ್ದು ತಾವೆಲ್ಲ ಕೂಡ ಮಾಧ್ಯಮದಲ್ಲಿ ತಾವು ನೋಡಿದಿರಿ. ಅದು ನಮ್ಮ ದೌರ್ಭಾಗ್ಯ. ಅಂತ ಒಂದು ಕುಟುಂಬಕ್ಕೆ ರಾಷ್ಟ್ರೀಯ ಮುಖಂಡರಂತ ಅಮಿತ್ ಶಾ ಜಿ ಅವರು ಹೋಗ್ಬಂದ್ರು, ನಿತಿನ್ ಗಡ್ಕರಿ ಅವರು ಹೋಗ್ಬಂದ್ರು, ನಮ್ಮ ನಡ್ಡಾಜಿ ಹೋಗ್ಬಂದ್ರು, ಮುರಳಿ ಮನೋಹರ್ ಜೋಶಿ ಅವರು ಹೋಗ್ಬಂದ್ರು, ಸನ್ಮಾನಿಸಿದ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಹೋಗ್ಬಂದ್ರು. ಒಂದು ಸಾಮಾನ್ಯ ಕುಟುಂಬದ ಸಾವಲ್ಲ ಸ್ವಾಮಿ, ಅದು ಒಬ್ಬ ಕಾಂಗ್ರೆಸ್ಸಿನ 2 ಬಾರಿ ಕಾರ್ಪೊರೇಟರ್ ಆದಂತ ಆ ಕುಟುಂಬದ ಹೆಣ್ಮಗಳನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ರು ಕೂಡ ಕಾಂಗ್ರೆಸ್ಸಿನ ಯಾವುದೇ ಮುಖಂಡರು ಕೂಡ ಒಬ್ಬ ಮುಖ್ಯಮಂತ್ರಿ, ಒಬ್ಬ DCM, ಒಬ್ಬ ಮಂತ್ರಿ ಕೂಡ ಆ ಮನೆಗೆ ಹೋಗಿ ಸಾಂತ್ವನ ಹೇಳುವಂತ ಪ್ರಯತ್ನವನ್ನು ಮಾಡಲಿಲ್ಲ. ಎಲ್ಲಿ ಮುಸಲ್ಮಾನ್ ಬಂಧುಗಳ ಮತ ನಮಗೆ ಹೋಗುತ್ತೋ ಅಂತೇಳಿ ತುಷ್ಟಿಗಳ ರಾಜಕಾರಣಕ್ಕೋಸ್ಕರ ಇವತ್ತು ಆ ಒಂದು ಕುಟುಂಬದ ಹೆಣ್ಮಗಳು ಮನೆ ಉಸಿರು ಹೇಳಿದ್ರು ಕೂಡ ಇವರಿಗೆ ಯಾರಿಗೂ ಕೂಡ ಕಣ್ಣೀರು ಬರಲಿಲ್ಲ ಸ್ವಾಮಿ. ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ, ನಮ್ಮ ಹಿಂದೂಗಳ ಸ್ವಾಭಿಮಾನ ಇರ್ಬೋದು, ಸಹಬಾಳ್ವೆ ಇರ್ಬೋದು, ಸಮಾಧಾನವನ್ನ ಇರ್ಬೋದು, ಇದು ಯಾವುದು ಕೂಡ ನಮ್ಮ ಎಲ್ಲೋರ ಕಡೆ ಹಿನ್ನೆಡೆ ಅಂತೇಳಿ ನೀವು ಯಾರು ಕೂಡ ಯೋಚನೆ ಮಾಡೋದ್ ಬೇಡ. ಯಾಕೆಂದ್ರೆ ಮೊನ್ನೆ ಅಧಿಕಾರಕ್ಕೆ ಬಂದಾದ್ಮೇಲೆ ಹಿಂದೂ ಧಾರ್ಮಿಕ ದತ್ತಿ ನಿಧಿ ದತ್ತಿ ವಿಧೇಯಕವನ್ನ ಬದಲಾವಣೆ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ನಮ್ಮ ಬಹುಸಂಖ್ಯಾತರು ಹಾಕಂತ ದೇವಸ್ಥಾನಕ್ಕೆ ಹಾಕಂತ ಹುಂಡಿಯನ್ನ ಆ ಹಣವನ್ನ ಎಲ್ಲಾ ಅಲ್ಪಸಂಖ್ಯಾತರುಗಳಿಗೆ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ಬಹುದು ಅಂತೇಳಿ ಕಾನೂನನ್ನ ತರಕ್ಕೆ ಹೊರಟಿದ್ರು. ಆದ್ರೆ ಆ ವಿಧೇಯಕವನ್ನ ಯಾವುದೇ ಕಣಕ್ಕೂ ತರಬಾರದು ಅಂತೇಳಿ ಸನ್ಮಾನಿಸುತ್ತ ರಾಜ್ಯಪಾಲರು ತಡೆ ಹಿಡಿದಿದ್ದು ಕೂಡ ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಅಂದ್ರೆ ಈ ರೀತಿ ಮಲ್ಕೊಂಡಿರ್ತ ಮಗುವನ್ನ ಚೂಟಿ ರಾಜಕಾರಣದ ಬೇಳೆಯನ್ನ ಬೇಯಿಸಿಕೊಳ್ತಿರುವ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾದ ಉತ್ತರವನ್ನ ಕೊಡ್ಬೇಕಂತ ಒಂದು ಸಂದರ್ಭ ಕೂಡ ಬಂದಿದೆ. ಅಧಿಕಾರದ ಮತದಲ್ಲಿ ಇವತ್ತು ಗ್ಯಾರಂಟಿ ಮುಖಾಂತರ ನಮ್ಮ ಮುಕ್ತ ತಾಯಿಯಂದರ ಮನಸ್ಸನ್ನ ಹಾಳು ಮಾಡಿ ಮತವನ್ನ ತೆಗೆದುಕೊಂಡಂತ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಹೇಳ್ತಾ ಇದೆ 1 ಲಕ್ಷವರೆಗೂ ಕೂಡ ನಮ್ಮ ತಾಯಿಯಂದರಿಗೆ ಅನುದಾನವನ್ನ ಕೊಡ್ತೀವಿ ಅಂತ ಹೇಳಿ ಗ್ಯಾರಂಟಿ ಕಾರ್ಡ್ ಅನ್ನ ಮನೆಗೆ ಹಂಚ್ತಾ ಇದ್ದಾರೆ ಸ್ವಾಮಿ. ತಮಗೆಲ್ಲರೂ ಕೂಡ ಗೊತ್ತಿರ್ಬೋದು ನಮ್ಮ ದೇಶದ ಒಟ್ಟು ಜನಸಂಖ್ಯೆ 148 ಕೋಟಿ, ಸುಮಾರು 68 ಕೋಟಿ ನಮ್ಮ ತಾಯಿಂದಿದ್ದಾರೆ. ಒಬ್ಬೊಬ್ಬರಿಗೆ 1 ಲಕ್ಷ ರೂಪಾಯಿ ಕೊಟ್ರೆ 68 ಲಕ್ಷ ಕೋಟಿ ಆಗುತ್ತೆ. ನಮ್ಮ ದೇಶದ ಬಜೆಟ್ ಎಷ್ಟು? 45 ಲಕ್ಷ ಕೋಟಿ.
ದೇಶದ ಬಜೆಟ್ ಎಷ್ಟು ಮೋದಿ ಅವರು ಕೊಟ್ಟಿದ್ದು 45 ಲಕ್ಷ ಕೋಟಿ. ಇವ್ರು 1 ಲಕ್ಷ ರೂಪಾಯಿ ಕೊಡ್ಬೇಕು ಅಂದ್ರೆ ದುಡ್ಡು ಎಷ್ಟು ಬೇಕು ನಮಗೆ? 68 ಲಕ್ಷ ಕೋಟಿ. ಸಾಧ್ಯನಾ ಇದು? ಈಗಾಗಲೇ ಭಾರತವನ್ನ ಇನ್ಯಾರಿಗೆ ಆಡಾಡಬೇಕು ಅಂತ ಈ ರೀತಿ ಅಂತ ಚಿಂತನೆಯನ್ನ ತಾವು ಮಾಡ್ತಾ ಇರ್ತಾವೆ, ಯೋಚನೆ ಮಾಡಿ. ಈಗಾಗಲೇ ಅಖಂಡ ಭಾರತವನ್ನ ನಮ್ಮ ಮೊಮ್ಮಕ್ಕಳಿಗೆ ನಾವು ಹೇಳ್ತಾ ಇದ್ವಿ, ಅಖಂಡ ಭಾರತ ಈ ರೀತಿ ಇದೆ ಅಂತ ತೋರಿಸ್ತಾ ಇದ್ವಿ. ಆದ್ರೆ ಇವತ್ತು ಅಖಂಡ ಭಾರತ ಆ ಒಂದು ಭಾರತವಾಗಿ ಇವತ್ತು ಉಳಿದಿಲ್ಲ. ಇವತ್ತು ಕಾಶ್ಮೀರ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಪಾಕಿಸ್ತಾನಕ್ಕೆ ಹೋಗಾಯ್ತು. ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇನ್ನೊಂದು ಭಾಗವಾಗಿ ಉಳಿದಿದೆ. ಅಫ್ಘಾನಿಸ್ತಾನ ಆಯ್ತು, ಬೆಂಗಾಲ್ ಆಯ್ತು. ಅಂದ್ರೆ ಈ ರೀತಿ ಭಾರತವನ್ನ ತುಂಡು ತುಂಡಾಗಿ ಹರಿದು ಹಂಚಿ ಮಾಡಿದಂತ ಈ ಕಾಂಗ್ರೆಸ್ನ ಧೋರಣೆ ಇವತ್ತು ಮತ್ತೆ ಈ ರೀತಿಯಂತ ಯೋಜನೆಯನ್ನು ತಂದು ಭಾರತವನ್ನ ಅಡೆಯಡಕ್ಕೆ ಇವತ್ತು ಹೊರಟಿದ್ದಾರೆ ಸ್ವಾಮಿ. ಹಾಗಾಗಿ ತಮ್ಮೆಲ್ಲರೂ ಕೂಡ ಗೊತ್ತಿರಲಿ, ಈ ಎಲ್ಲ ಸುಳ್ಳು ಆಶ್ವಾಸನೆಗಳನ್ನ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ತಂಗಿಯರಿಗೆ ತಿಳಿಸಿ ಇವತ್ತು ವಿಶ್ವಾಸದಿಂದ ನರೇಂದ್ರ ಮೋದಿಜಿಗೆ, ಭಾರತೀಯ ಜನತಾ ಪಕ್ಷಕ್ಕೆ, ಕಮಲ್ದೇವಿಗೆ ಮತವನ್ನು ಹಾಕುವಂತ ಒಂದು ಪ್ರಯತ್ನ ತಾವೆಲ್ಲ ಕೂಡ ಮಾಡಬೇಕಾಗಿದೆ. ಬಂಧುಗಳೇ, ಒಂದೇ ಒಂದು ಉದಾಹರಣೆಯನ್ನ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಡಿ ಬಿ ಚಂದ್ರೇಗೌಡರು 3 ಸತಿ ಎಂ ಪಿ ಆಗಿದ್ರು, ಮೊನ್ನೆ ತೀರ್ಕೊಂಡ್ರು ಅವರು. ಹೋದ ಬಾರಿ ಪಾರ್ಲಿಮೆಂಟ್ ಅಲ್ಲಿ ನಾನು ಅವರು ಕೂತಾಗ ಒಂದು ತಮಾಷೆಯನ್ನ ನಂಗೆ ಹೇಳಿದ್ರು, ರಾಘಣ್ಣ ನಾ ಪ್ರತಿ ಬಾರಿ ಕಾಂಗ್ರೆಸ್ ಇಂದ ಚುನಾವಣೆ ನಿಲ್ತಾ ಇದ್ದೆ, ಹೋದ ಬಾರಿ ಬಿಜೆಪಿ ಇಂದ ನಿಂತ್ಕೊಂಡೆ, ಚುನಾವಣೆ ಮುಗಿಸ್ಕೊಂಡು ನನ್ನ ಮನೆ ಹೋದಾಗ ನಮ್ಮನೆ ಕೆಲಸದೊಳಗೆ ಕೇಳಿದೆ ನಾನು, ನೀ ಯಾರಿಗೆ ಓಟ್ ಹಾಕ್ತೇಮ್ಮ ಅಂತ ಕೇಳಿದೆ. ಅವಾಗ ನಾನು ಕಾಂಗ್ರೆಸ್ ಹಾಕ್ತೆ ಅಂತೇಳಿ ನಮ್ಮ ಮನೆ ಕೆಲಸದೊಳಗೆ ಹೇಳಿದ್ಲು. ಅಲ್ಲಮ್ಮ ನಾನು ಬಿಜೆಪಿ ಇಂದ ಸ್ಪರ್ಧೆ ಮಾಡಿದ್ದೀನಿ, 25 ವರ್ಷದಿಂದ ನಿಂಗೆ ಸಂಬಳ ಕೊಟ್ಟು ನಿನ್ನನ್ನು ಬೆಳೆಸಿದ್ದೀನಿ, ನನಗೆ ಇವತ್ತು ಕಾಂಗ್ರೆಸ್ ಓಟನ್ನು ಹಾಕುವ ಮುಖಾಂತರ ನನಗೆ ದ್ರೋಹ ಮಾಡಿದಲ್ಲ ಅಂತೇಳಿ ಹೇಳಿದಾಗ ಆ ಮನೆ ಕೆಲಸದವ್ರು ಹೇಳಿದಂತೆ, ಸ್ವಾಮಿ ಕಳೆದ 25 ವರ್ಷದಿಂದ ನಿಮ್ಮ ಮನೆಯಲ್ಲಿ ನೆಲ ಒರೆಸ್ಕೊಂಡು ಅಡುಗೆ ಮಾಡ್ಕೊಂಡು ನಿಮ್ಮ ಮನೇಲಿ ಇದ್ದೀನಿ, ಇಡೀ ಊರಿಗೆ ಓಟನ್ನ ಕೇಳಿದ್ರಿ, ಯಾವತ್ತಾದ್ರೂ ಕೂಡ ನನಗೆ ಮನೆಗೆ ಬಂದಾಗ ಓಟನ್ನ ನೀವೇನದು ಕೇಳಿದ್ರ, ಬಿಜೆಪಿ ಓಟ್ ಹಾಕ್ಬೇಕಂತ ಕೇಳಿದ್ರ ನೀವು ಅಂತೇಳಿ ಆ ಕೆಲಸದವ್ರು ವಾಪಸ್ಸು ಚಂದ್ರೇಗೌಡರಿಗೆ ಕೇಳಿದಂತೆ. ಅದೇ ಯಾಕೆ ಮತ್ತೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ದಯಮಾಡಿ ನಮ್ಮ ಮನೆಯಲ್ಲಿ ನನ್ನ ಅಕ್ಕ ತಂಗಿಯರಿಗೆ ನಮ್ಮ ಕುಟುಂಬದವ್ರ ಮೊದಲು ಕೈ ಮುಗಿದು ಮೋದಿಜಿಗೋಸ್ಕರ ದೇಶಕ್ಕೋಸ್ಕರ ಮತವನ್ನ ಕೇಳಬೇಕು. ಅದೇ ರೀತಿ ಕಳೆದ ಬರದಂತ ಇನ್ನು 3 ದಿನ ತುಂಬಾ ಎಚ್ಚರಿಕೆಯಿಂದ ನಮ್ಮ ಬೂತನ್ನ ಕಾಯುವಂತ ಮುಖಾಂತರ ಯಾರ್ಯಾರು ಇವತ್ತು ಕೂಡ ಕಾಂಗ್ರೆಸ್ನ ಮನಸ್ಸಿಗೆ ಇಟ್ಕೊಂಡಿರುವಂತ ಮತದಾರ ಬಂಧುಗಳಿದ್ದಾರೆ, ಅವರ ವಿಶ್ವಾಸನ ಗಳಿಸಿ ಭಾರತೀಯ ಜನತಾ ಪಕ್ಷಕ್ಕೆ, ನರೇಂದ್ರ ಮೋದಿಜಿಗೆ ಮತವನ್ನ ಕೊಡುವಂತ ಕೆಲಸವನ್ನ ಮಾಡಬೇಕು ಅಂತ ವಿನಂತಿ ಮಾಡ್ಕೊಂತ ಮೇಲಿಂದ 2ನೇ ಕ್ರಮ ಸಂಖ್ಯೆ ಕಮಲ್ದೇವ್ ಬರ್ತಿರಂತೆ, ಅಲ್ಲಿ ಮತ ಹಾಕುವ ಮುಖಾಂತರ ತಾವು ಆಶೋಧನೆ ಮಾಡಬೇಕು ಅಂತೇಳಿ ವಿನಂತಿಯನ್ನ ಮಾಡ್ಕೊಂತ ಇವತ್ತು ಗಂಗೊಳ್ಳಿ ಕುಂದಾಪುರಕ್ಕೆ ಸೇತುವೆ ಬಗ್ಗೆ ಅನೇಕ ಬಾರಿ ತಾವೆಲ್ಲರೂ ಕೂಡ ಹೇಳಿದರೆ, ಈ ಬಾರಿ 100ಕ್ಕೆ 100 ಚುನಾವಣೆ ನಂತರ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಕೂಡ ಎಂ ಪಿ ಆಗಿ ಬರ್ತಾರೆ, ನಮ್ಮ ಕಿರಣ್ ಕೊಡುಗೆ ಅವರಿದ್ದಾರೆ, ನಮ್ಮ ಗುರುರಾಜ್ ಗಂಟಿಯವರಿದ್ದಾರೆ, ನಮ್ಮ ತಾಯಿ ಭಾಗೀರಥಿ ಅವರಿದ್ದಾರೆ. ಯಾರ್ಯಾರ ಕೈಗುಣ ಹೆಂಗಿರುತ್ತ ಗೊತ್ತಿಲ್ಲ. ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ನಮ್ಮ ಗಡ್ಕರಿಜಿ ಅವ್ರನ್ನ ಭೇಟಿ ಮಾಡಿಕೊಂಡು ಅದನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡೆ ನಿಮ್ ರಾಘಣ್ಣ ಮತ್ತೆ ಬರ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇದಾದ ಕೂಡ ಚುನಾವಣೆ ಆಶ್ವಾಸನೆ ಆದ್ರೆ ಇವತ್ತು ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನಕ್ಕೆ ಈಗಾಗಲೇ ನಿಮ್ಮಂತ ದೇವದುಲ್ಬಂತ ಕಾರ್ಯಕರ್ತ ಬಂಧುಗಳು ಸಂಕಲ್ಪ ಮಾಡಿದರೆ ಈ ಬಾರಿ ಬೈಂದೂರಿನಲ್ಲಿ 1 ಲಕ್ಷಕ್ಕಿಂತ ಹೆಚ್ಚಿನ ಅಂತರವನ್ನ ಸನ್ಮಾನಿಸಲು ನರೇಂದ್ರ ಮೋದಿಜಿ ಕೊಡ್ತೀನಿ ಅಂತ ತಾವೇನು ಸಂಕಲ್ಪ ಮಾಡಿದರೆ ಗೌರವಿತ ಪ್ರಧಾನಮಂತ್ರಿಗಳನ್ನ ಕೈ ಮುದು ಕೈಕಾಲು ಇಟ್ಕೊಂಡಾದ್ರೂ ಕೂಡ ಕೊಲ್ಲೂರಿಗೆ ಕರ್ಕೊಂಡ್ಬಂದು ನಮ್ಮ ಕೊಲ್ಲೂರು ಮೂಕಾಂಬಿಕಾ ಕಾರಿಡೋರ್ ಆಗಿ ಘೋಷಣೆ ಮಾಡಿ ನಮ್ಮ ಇಡೀ ನಮ್ಮ ಬೈಂದೂರಿನಲ್ಲಿರುವಂತಹ ಎಲ್ಲ ಕುಡುಗುಪುರಗಳನ್ನ ಎಲ್ಲ ರೀತಿಯಂತ ಒಂದು ಅಭಿವೃದ್ಧಿಯನ್ನು ಮಾಡುವಂತ ಕಾರ್ಯವನ್ನ ನಿಮ್ ರಾಘಣ್ಣ ನಮ್ಮ ಶಾಸಕರ ಒಂದು ನೇತೃತ್ವ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬೆಳಗಿಂದ ಸುಮಾರು 40-50 ಕಿಲೋಮೀಟರ್ ರೋಡ್ ಶೋನ ಉದ್ಘಾಟನೆಯನ್ನ ಒಬ್ಬ ಹಿಂದೂ ವೀರ ಸನ್ಮಾನಿಸಿದ ನಮ್ಮ ಕರ್ನಾಟಕದ ಸಿಂಗಮ್ ಅಂತ ನಾವೇನ ಹೆಸರುವಾಸಿಯಾದಂತ ಅಣ್ಣಾಮಲೈಯವರು ಬೆಳಗ್ಗೆ ಬಂದು ಕೊಲ್ಲೂರಿನಲ್ಲಿ ಉದ್ಘಾಟನೆ ಮಾಡಿದ್ರು. ರೈತ ನಾಯಕ ನಿಮ್ಮ ಯಡಿಯೂರಪ್ಪರು ಕೂಡ ಅದನ್ನ ಉದ್ಘಾಟನೆ ಮಾಡಿ ಈ ಚಾಲನೆಯನ್ನ ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದ ವೇದಿಕೆ ಮೇಲಿದ್ದ ಎಲ್ಲ ಮುಖಂಡಗಳು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಆ ಒಂದು ವೇದಿಕೆ ಮೇಲಿರುವಂತಹ ಮುಖಂಡಗಳು ಒಂದು ಜೋರಾಗಿ ಚಪ್ಪಾಳೆ ತಟ್ಟ ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ಕೊಂತ ತಮ್ಮನ್ನೆಲ್ಲ ಉದ್ದೇಶಿಸಿ ಸನ್ಮಾನಿಸಿದ ಕೋಟಾ ಶ್ರೀನಿವಾಸ ಪೂಜಾರಿಯವರು ಮಾತಾಡ್ಬೇಕು ಅಂತ ವಿನಂತಿಯನ್ನ ಮಾಡ್ಕೊಂತೀನಿ. ಮರ್ತ್ಬಿಟ್ಟೆ, ತಮಗೆಲ್ಲರೂ ಕೂಡ ನೆನಪಿರ್ಬೋದು ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಈ ಭಾಗದ 26,000 ಜನ ರೈತರಿಗೆ 3
8 crore rupees ನಮ್ಮ ಮೀನುಗಾರರ ಅಕೌಂಟ್ಗಳಿಗೆ ನಮ್ಮ ಸರ್ಕಾರ ನಿಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಹಣ ಹಾಕುವಂತ ಕೆಲಸವನ್ನ ಮಾಡಿದ್ದು ಕೂಡ ಗೊತ್ತಂತ ವಿಚಾರ. 17, 18, 18, 19 ಸಾಲಿನಲ್ಲಿ ಸಾಲ ತೆಗೆದುಕೊಂಡಂತ 20,000 ಜನ ಮೀನುಗಾರರಿಗೆ 49 crore ಸಾಲ ಮನ್ನಾವನ್ನ ಮಾಡಿದ್ದು ಕೂಡ ಇದೇ ಬಿಜೆಪಿಯ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾನೆ. ನಮ್ಮ ಗಂಗೊಳ್ಳ ಬಂದರಿಗೆ ಜಟ್ಟಿ ನಿರ್ಮಾಣಕ್ಕೆ 12 crore, ಗಂಗೊಳ್ಳಿ ರಿಂಗ್ ರೋಡ್ ನಿರ್ಮಾಣಕ್ಕೆ 8 crore, ಗಂಗರ ಬಂದರು ಡ್ರೆಜ್ಜಿಂಗ್ ಕಾರ್ಯಕ್ಕೆ 4.60 crore, ಮರವಂತೆ ಹೊರ ಬಂದರಿಗೆ 45 crore, ಕೊಡೇರಿಗೆ 63 crore, ಅದೇ ರೀತಿ ಮೀನುಗಾರಿಕಾ ಕೊಂಡೆ ರಸ್ತೆಗಳ ಅಭಿವೃದ್ಧಿಗೆ 14 crore ಕೊಡುವಂತ ಕೆಲಸವನ್ನು ನಮ್ಮ ಹಿಂದಿನ ಸರ್ಕಾರ ಮಾಡ್ಕೊಂಡು ಬಂದಿದೆ. ಬರುವಂತ ದಿನದಲ್ಲಿ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ಶಕ್ತಿ ಕೊಟ್ಟಂತ ತಮಗೆಲ್ಲರೂ ಕೂಡ ವಂದನೆ ಅಭಿನಂದನೆ ತಿಳಿಸಿ ಸನ್ಮಾನಿಸಿದ ನಮ್ಮ ಕೋಟಾಶ್ರೀ ಪೂಜಾರಿ ಅವರು ಮಾತಾಡ್ತಾರೆ ವಿನಂತಿಯನ್ನು ಮಾಡ್ಕೊತೀವಿ. ಅವಶ್ಯಕತೆಗಳಿದೆ. ಬಂಧುಗಳೇ, ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಲಿಕ್ಕೆ ಬಂದೆ,
ರಾಜಕಾರಣದಲ್ಲಿ ಎಲ್ಲೂ ಕೂಡ ಸತ್ಯಕ್ಕೆ ಅಪಚಾರ ಆಗಬಾರದು ಅಂತ ಮಾತಿದೆ. ಸಿದ್ದರಾಮಯ್ಯನವರಿಗೆ ನಾನು ಕೇಳಿದೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಪ್ರಶ್ನೆ ಕೇಳುವಂತ ಅಧಿಕೃತ ಅಧಿಕಾರ ಯಾರಿಗಿದೆ ಕೇಳಿದ್ರೆ ಪ್ರತಿಪಕ್ಷದ ನಾಯಕನಾದ ಕೋಟ ಶ್ರೀನಿವಾಸ ಪೂಜಾರಿಗಿದೆ. ಆ ಹಿನ್ನೆಲೆಯಲ್ಲಿ ನಾನು ಕೇಳಿದೆ ಸಿದ್ದರಾಮಯ್ಯನವರಿಗೆ, ಸಿದ್ದರಾಮಯ್ಯನವರೇ 10 ಕೆಜಿ ಅಕ್ಕಿ ಕೊಟ್ಟೆ ಬೇಕೋ ಬೇಡೋ ಅಂತ ಕೇಳಿದವರು ಯಾರು? 10 ಕೆಜಿ ಅಕ್ಕಿ ಕೊಟ್ಟೆ ಬೇಕೋ ಬೇಡೋ ಅಂತ ಕೇಳಿದ್ರಿ ನೀವು? ಒಂದು ಕಾಳಕ್ಕಿ ಕೊಟ್ಟಿಲ್ಲ, ಒಂದು ಕಾಳಕ್ಕಿ ಕೊಟ್ಟಿಲ್ಲ. ಈ ಸತ್ಯ ನಮ್ಮ ಜನರಿಗೆ ಅರ್ಥ ಆಗಬೇಕು. 10 ಕೆಜಿ ಬೇಕೋ ಬೇಡ ಅಂತ ಸಿದ್ದರಾಮಯ್ಯನವರು ಕೇಳಿದ್ರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಗೊಂಗೊಳ್ಳಿ ಗ್ರಾಮ ಪಂಚಾಯತ್ ಸೇರಿದಂತೆ ಪ್ರತಿ ಬಡವರಿಗೆ 5-5 ಕೆಜಿ ಅಕ್ಕಿಯನ್ನು ವಿತರಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿ ತಿಂಗಳು 22 ಲಕ್ಷ ಕ್ವಿಂಟಾಲ್ ಅಕ್ಕಿಯನ್ನು ಉಚಿತವಾಗಿ ಕರ್ನಾಟಕ ಕಳಿಸಿ ಕೊಡ್ತಾ ಇದ್ದಾರೆ. ಒಂದ್ಸಾರಿ ಯೋಚನೆ ಮಾಡಿ ನೋಡಿ, ಪ್ರತಿ ತಿಂಗಳು ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದಿಂದ 22 ಲಕ್ಷ ಕ್ವಿಂಟಾಲ್ ಅಕ್ಕಿಯನ್ನ ಬಡವರಿಗೆ 5 ಕೆಜಿ ಅಂತ ವಿತರಣೆ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಉಚಿತವಾಗಿ ಕಳಿಸಿ ಕೊಡ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯನವರು ಹೇಳಿದ್ದೇನು, 10 ಕೆಜಿ ಅಕ್ಕಿ ಕೊಟ್ಟೆ ಒಂದು ಕಾಳು ಕೊಟ್ಟಿಲ್ಲ, 5.5 ಕೆಜಿ ಕೊಟ್ಟಿಲ್ಲ, 5 ಕೆಜಿ ಮಾತ್ರ ಕೊಡ್ತಾ ಇರೋದು. ನಾನು ಗೋಪಾಲ್ ಪೂಜಾರಿ ಅವ್ರಿಗೆ ಕೇಳ್ತೇನೆ, ಗೋಪಾಲ್ ಪೂಜಾರಿ ಅವರೇ ಸುಳ್ಳ ಇದು, ಗೋಪಾಲ್ ಪೂಜಾರಿ ಅವರೇ ಸುಳ್ಳ ಇದು. 5 ಕೆಜಿ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಕೊಡ್ತಿರುವ ಅಕ್ಕಿಯನ್ನು ತಗೊಂಡು ಬಂದು ನಾನು ಕೊಟ್ಟೆ ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಹೇಳಿದ್ದು ಬಿಟ್ರೆ ಮತ್ತೇನಾದ್ರೂ ಹೊಸತು ಕೊಟ್ಟದಿದ್ರೆ ಹೇಳಿ. ಈ ಸತ್ಯಕ್ಕೆ ಅಪಚಾರ ಮಾಡ್ತಿರುವಂತ ಮಾತುಗಳನ್ನು ಆಡ್ತಿರುವಂತ ಕಾಂಗ್ರೆಸ್ ಸರ್ಕಾರ ಇದು ಸುಳ್ಳು ಹೇಳಿದ್ದು ನೀವಾ ಬೇರೆಯವರ ಅನ್ನುವಂತ ಪ್ರಶ್ನೆಗಳನ್ನು ಇವತ್ತು ಕೇಳಬೇಕಾದಂತ ಅನಿವಾರ್ಯತೆ ಇದೆ. ಇಲ್ಲೇನಾದ್ರೂ ನಮ್ಮ ದಲಿತ ಬಂಧುಗಳಿದ್ರೆ ಒಂದ್ಸಾರಿ ಕೇಳಬೇಕು ನೀವು, ನಮ್ಮ ದಲಿತ ಬಂಧುಗಳಿದ್ರೆ ಕೇಳಿ. ಮೊನ್ನೆ ಕಾಂಗ್ರೆಸ್ ಅವರು ಹೇಳಿದ್ರಂತೆ ದಲಿತರ ಕೇರಿ ಕೇರಿಗೆ ಹೋಗಿ ಬಿಜೆಪಿ ಅವರು ಸಂವಿಧಾನವನ್ನು ವಿರೋಧ ಮಾಡ್ತಾರೆ ಅಂತ ಹೇಳಿ. ನಿಮ್ಗೆ ಗೊತ್ತಿರಲಿ, ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರು ಒಂದು ಕಡೆ ಹೇಳಿದ್ದಾರೆ, ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ತನ್ನ ಬದುಕಿನವರೆಗೂ ಕೂಡ ಸಂವಿಧಾನಕ್ಕೆ ಫಲ ಕೊಡುವಂತ ಕೆಲಸವನ್ನು ಮಾಡುತ್ತೇವೆ ಹೊರತು ಆ ಸಂವಿಧಾನಕ್ಕೆ ತೊಂದರೆ ಕೊಡುವ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳಿದ್ದನ್ನು ಕೇಳಿದ್ದೇನೆ. ನಾನು ನಿಮಗೆ ದಲಿತ ಬಂಧುಗಳಿಗೆ ಒಂದು ವಿನಂತಿ ಮಾಡ್ತೇನೆ, ನಿಮ್ಮಲ್ಲಿ ವಾಸ್ತವಿಕ ಸತ್ಯವನ್ನು ನೋಡಿ. ಭಾರತ ದೇಶದಲ್ಲಿ ಇವತ್ತು ಅನೇಕ ಮಂದಿ ರಾಷ್ಟ್ರೀಯ ನಾಯಕರಿಗೆ ಸ್ಮಾರಕವನ್ನು ಮಾಡಿದ್ರಿ. ದಿಲ್ಲಿಯಲ್ಲಿ ಸ್ಮಾರಕ ಮಾಡಿದ್ರಿ. 10 ಎಕರೆ 20 ಎಕರೆ 30 ಎಕರೆ 50 ಎಕರೆ 100 ಎಕರೆ ಜಾಗವನ್ನ ರಾಷ್ಟ್ರೀಯ ನಾಯಕರಿಗೆ ಸ್ಮಾರಕ ಮಾಡ್ಲಿಕ್ಕೆ ನೀವು ಕೊಟ್ರಿ, ನನ್ನದೇನು ಆಕ್ಷೇಪ ಇಲ್ಲ, ಯಾರು ಬೇಕಾದ್ರೂ ಮಾಡ್ಲಿ. ಆದ್ರೆ ಭಾರತ ದೇಶದ ಸಂವಿಧಾನ ಬರೆದಂತ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 10 ಅಡಿ ಜಾಗ ಕೊಟ್ಟಿಲ್ಲ ದಿಲ್ಲಿಯಲ್ಲಿ ಅವರ ಸ್ಮಾರಕ ಮಾಡ್ಲಿಕ್ಕೆ. ಅವರ 10 ಅಡಿ ಜಾಗವನ್ನು ಕೊಡದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾರ್ಥಿವ ಶರೀರವನ್ನ ದೆಹಲಿಯಿಂದ ಮುಂಬೈಗೆ ಸಾಗಿಸಲಿಕ್ಕೆ ಕಾರಣ ಯಾರು? ಕಾಂಗ್ರೆಸ್ ಅವರೇನು ಅಲ್ಲ ಅಂತೀರಾ ನೀವು? ಕಾಂಗ್ರೆಸ್ ಯಾರಾದ್ರು ದಲಿತ ಬಂಧುಗಳು ಕೇಳಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 10 ಅಡಿ ಜಾಗ ಕೊಡದೇ ಇದ್ದವರು ಇವತ್ತು ಸಂವಿಧಾನದ ಬಗ್ಗೆ ಮಾತಾಡುವಂತ ಶಕ್ತಿ ಇದೆ ನಿಮಗೆ ಅನ್ನುವಂತ ಚರ್ಚೆ ಇವತ್ತು ಆಗಬೇಕಾದಂತ ಅವಶ್ಯಕತೆ ಇಳಿದೆ. ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿ 2 ಸಾರಿ ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸಿದ್ದು ಇದೇ ಕಾಂಗ್ರೆಸ್ ಪಕ್ಷ ಅಲ್ಲ ಅಂತ ಹೇಳಿ ಇದೇ ಕಾಂಗ್ರೆಸ್ ಪಕ್ಷ ಅಲ್ಲ ಅಂತ ಹೇಳಿ ಇವತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಸಮಾಜ ಕಲ್ಯಾಣ ಮಂತ್ರಿಯಾಗಿ ನಾನೇ ನನ್ನನ್ನೇ ಯಡಿಯೂರಪ್ಪನವರು ಮಾಡಿದರು. ಸಮಾಜ ಕಲ್ಯಾಣಕ್ಕೆ ಮಂತ್ರಿಯಾಗಿ ದೇ ರಾಘವೇಂದ್ರ ಅವರಪ್ಪ ಯಡಿಯೂರಪ್ಪನವರು ನನ್ನನ್ನು ಮಾಡಿದರು. ನಾವು ಕೇಳಬೇಕು, ದಲಿತ ಮುಖಂಡರಿಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದು ಅಲ್ಲಿಂದ ಇಲ್ಲಿಯವರೆಗೆ ದಲಿತ ಬಂಧುಗಳ ಮೀಸಲಾತಿಯನ್ನು ಹೆಚ್ಚು ಮಾಡಿದಂತ ಯಾವುದೇ ರಾಜಕೀಯ ಪಕ್ಷ ಇಲ್ಲ. ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ಅಭಿಮಾನದಿಂದ ಹೇಳ್ತೇನೆ. ಪರಿಶಿಷ್ಟ ಪಂಗಡದವರಿಗೆ 7% ಮಾಡಿದ್ದು, ಪರಿಶಿಷ್ಟ ಜಾತಿಯವರಿಗೆ 17% ಮಾಡಿದ್ದು ಭಾರತೀಯ ಜನತಾ ಪಕ್ಷ ಬೊಮ್ಮಾಯಿ ಸರ್ಕಾರ ಯಡಿಯೂರಪ್ಪನವರ ಸಲಹೆ ಅಲ್ಲ ಅಂತ ಹೇಳುವಂತ ತಾಕತ್ ಯಾರಿಗಾದ್ರೂ ಕಾಂಗ್ರೆಸ್ಗೆ ಅವರು ಇದ್ರೆ ಹೇಳಿ. ಇವತ್ತು ಏನ್ ಮಾಡಿದ್ದಾರೆ ಗೊತ್ತಾ ನಿಮ್ಗೆ? ದಲಿತರಿಗೆ ಮೀಸಲಿಟ್ಟಂತ 25,000 ಕೋಟಿ ರೂಪಾಯಿಯನ್ನ ಇವತ್ತು ಒಂದೇ ಉದ್ದೇಶಕ್ಕೋಸ್ಕರ ಬಳಸಿದ್ದು ಇದೇ ಕಾಂಗ್ರೆಸ್ ಪಕ್ಷ ಅನ್ನೋದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ನಾನು ವಿನಂತಿ ಮಾಡ್ಲಿಕ್ಕೆ ಬಂದೆ ಬಂಧುಗಳೇ, ನಾಡಿನ 7ನೇ ತಾರೀಕಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿರುವಂತ ರಾಘವೇಂದ್ರ ಅವರು, ರಾಘವೇಂದ್ರ ಅಂತ ಹೇಳಿದ್ರೆ ಸಾಮಾನ್ಯ ರಾಘವೇಂದ್ರ ಅಲ್ಲ, ರಾಘವೇಂದ್ರ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲಿ ಸರ್ವೆ ಆಧಾರದಲ್ಲಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದಂತ ಪ್ರಥಮ ಸಂಸದ ಯಾರು ಕೇಳಿದ್ರೆ ಅದು ನಿಮ್ಮ ರಾಘವೇಂದ್ರ ಅಂತ ಹೆಮ್ಮೆಯಿಂದ ಹೇಳಿ ಎಲ್ಲರೂ ಒಟ್ಟಾಗಿ ಒಂದಾಗಿ 7ನೇ ತಾರೀಕು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ರಾಘವೇಂದ್ರವನ್ನು ಗೆಲ್ಲಿಸುವುದರ ಮೂಲಕ ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರನ್ನು ಮತ್ತೆ ಪ್ರಧಾನಮಂತ್ರಿ ಮಾಡಲಿಕ್ಕೆ ನಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಬರೋ ಭಾರತ್ ಮಾತಾ ಕೀ ಜಯ, ಶ್ರೀರಾಮ್ ಜಯ ಜಯ.
ಮಹಾರಾಜ್ ಕೀ, ಬೋಲೋ ಭಾರತ್ ಮಾತಾ ಕೀ. ಗಂಗೊಳ್ಳಿಯ ಎಲ್ಲ ನಮ್ಮ ನೆಚ್ಚಿನ ಕಾರ್ಯಕರ್ತ ಬಂಧುಗಳೇ, ಮತದಾರ ಬಂಧುಗಳೇ, ಗಂಗೊಳ್ಳಿ ಒಗ್ಗಟ್ಟಾಯ್ತು ಅಂತ ಹೇಳಿದಾಗೆಲ್ಲ ನಾವೇನೋ ಒಂದು ಸಾಧನೆಯನ್ನು ಮಾಡಿದ್ದೇವೆ ಅಂತ ಲೆಕ್ಕ. ನಮ್ಮ ಮೇಲೆ ಯಾವುದೋ ಒಂದು ಸಮಸ್ಯೆ ಆದಾಗ್ಲೂ ಇದೇ ರೀತಿ ಒಗ್ಗಟ್ಟಾಗಿದ್ದೇವೆ, ನಾವೇನೋ ಒಂದು ಖುಷಿಯಲ್ಲೂ ಈ ರೀತಿ ಒಗ್ಗಟ್ಟಾಗ್ತೇವೆ. ಅಂತ ಒಂದು ಒಗ್ಗಟ್ಟಾಗುವಂತ ಜಾಗ ಹಿಂದೂ ಕೇಂದ್ರ ಇದ್ರೆ ಅದು ನಮ್ಮ ನೆಚ್ಚಿನ ಗಂಗೊಳ್ಳಿ ಅಂತೇಳಿ ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ದೊಡ್ಡ ಕನಸಿರುವಂತದ್ದು ಗಂಗೊಳ್ಳಿ ಕುಂದಾಪುರ ಸೇತುವೆ ಅನ್ನಂತದ್ದು ಭಾರಿ ಆಸೆ ಇದೆ ನಮಗೆ. ಆದ್ರೆ ಅದು ಏನಾದ್ರೂ ಮಾಡುವಂತ ಅವಕಾಶ ಇದ್ರೆ, ಅದು ಮಾಡಿ ಕೊಡದಿದ್ರೆ ಅದು ಒಂದೆಂಡ್ ಓನ್ಲಿ ರಾಘಣ್ಣನಿಂದ ಮಾತ್ರ ಸಾಧ್ಯ. ಯಾವಾಗ ರಾಘಣ್ಣ ನಾನು ಅದಕ್ಕೆ ಶ್ರಮ ಪಡ್ತೇನೆ ಅಂತೇಳಿ ಹೇಳಿದ್ರು ಅದು ಆದಾಗೆ ಅಂತೇಳಿ ಹೇಳಿ ನಾವು ಅಂದ್ಕೋಬಹುದು. ಬೈಂದೂರು ಕ್ಷೇತ್ರದಲ್ಲಿ 3,000 ಕೋಟಿ ರೂಪಾಯಿ ಅನುದಾನ ಬಂದದ್ದಿದ್ರೆ, ಬೈಂದೂರಿನ ಇತಿಹಾಸದಲ್ಲಿ ಅಂತ ಒಂದು ಅಭಿವೃದ್ಧಿ ತಂದದ್ದಿದ್ರೆ ಅದು ರಾಘಣ್ಣನಿಂದ ಮಾತ್ರ ಸಾಧ್ಯ. ಇಲ್ಲದೆ ಇದ್ದು ಬೈಂದೂರು ಅನ್ನೋದು ಒಂದು ಮೂಲೆಯಲ್ಲಿದೆ, ಎಲ್ಲಷ್ಟೆಲ್ಲ ಅಭಿವೃದ್ಧಿ ಇಲ್ಲ ಅಂತಾಗಿತ್ತು. ಹಾಗಾಗಿ ನಾವು ಓಟ್ ಕೇಳ್ತಾ ಇರೋದು ಮೋದಿಗೆ ಅಂತೇಳಿ ಹೇಳಿದ್ರು ಸಹಿತ ನಮಗೋಸ್ಕರ ನಾವು ಓಟ್ ಕೇಳ್ತಾ ಇದ್ದೇವೆ, ನಮ್ಮ ಅಭಿವೃದ್ಧಿಗೋಸ್ಕರ ಕೇಳ್ತಾ ಇದ್ದೇವೆ, ನಮ್ಮ ದೇಶಕ್ಕೋಸ್ಕರ ಕೇಳ್ತಾ ಇದ್ದೇವೆ. ಹಾಗಾಗಿ ಈ ಸರ್ತಿ ಓಟ್ ಅನ್ನುವಂಥದ್ದು ನಮ್ಮ ಕ್ಷೇತ್ರ, ನಮ್ಮ ದೇಶ, ನಮ್ಮ ಊರಿನ ಅಭಿವೃದ್ಧಿಗೋಸ್ಕರ. ರಾಘಣ್ಣನಂತರ ಎರಡನೇ ಕ್ರಮ ಸಮಾಂಕ, ಎರಡನೇ ಕ್ರಮ ಸಂಖ್ಯೆ ಅನ್ನೋದನ್ನ ನೆನಪಿಟ್ಟುಕೊಂಡು ಇನ್ನಿರುವ 2 ದಿನದಲ್ಲಿ ಒಬ್ಬನೇ ಒಬ್ಬ ಹಿಂದೂ ಬಂದು ತಪ್ಪದಿದ್ದಾಗೆ ಮನೆ ಮನೆಗೆ ಹೋಗಿ ಎಲ್ಲರನ್ನು ಮಾತಾಡಿಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗುವ ಹಾಗೆ ಮಾಡಬೇಕಾದ ಕರ್ತವ್ಯ ನಮ್ಮ ಕಾರ್ಯಕರ್ತರಿಗಿದೆ. ಅದೇ ರೀತಿ ಈ ಸರ್ತಿ ಚುನಾವಣೆಯಲ್ಲಿ ಮೊದಲ ಒಂಬತ್ತು ಓಟು ನವದುರ್ಗೆ ಓಟು ಅಂತ ಹೇಳ್ಕೊಂಡಿದ್ದೇವೆ. ಈ ಸರ್ತಿ ಪ್ರತಿ ಬೂತಿನಲ್ಲಿಯೂ 9 ಜನ ದಾಯಂದ್ರು, 9 ಜನ ಮಹಿಳೆಯರು ಮತ ಹಾಕುವ ಮೂಲಕ ಅದನ್ನ ನವದುರ್ಗೆ ಓಟು ಅಂತಲೇ ಹೇಳಿದ್ದೇವೆ. ಕೊಲ್ಲೂರು ಕಾರಿಡಾರ್ ಮಾಡುವ ಸಂಕಲ್ಪ ಅಂತ ಹೇಳಿದ್ದೇವೆ. ಅದನ್ನ ಸಾಧ್ಯ ಆಗಿಸುವುದಿದ್ರೆ ನಮ್ಮ ಕಾರ್ಯಕರ್ತ ಬಂಧುಗಳು ಅಂತೇಳಿ ಹೇಳ್ತಾ ನಾವೆಲ್ಲರೂ ಸಹಿತ ಈ ಚುನಾವಣೆಯನ್ನ ಬರೀ ರಾಜಕೀಯ ಚಟುವಟಿಕೆ ಅಂತಲೇ ಎಲ್ಲೂ ಅಂದ್ಕೊಂಡೇ ಇಲ್ಲ. ನಾವು ನಮ್ಮ ಊರು ನಮ್ಮ ಕ್ಷೇತ್ರ ಅಭಿವೃದ್ಧಿಗೋಸ್ಕರ ಅಂದ್ಕೊಂಡಿದ್ದೇವೆ. ಎಲ್ಲರೂ ಒಟ್ಟಾಗಿ ಸಾಧನೆ ಮಾಡುವ ಅಂತೇಳಿ ಹೇಳ್ತಾ ನಾನು ಎಲ್ಲರ ಬಂಧುಗಳಿಗೂ ಧನ್ಯವಾದವನ್ನು ಹೇಳ್ತಾ ಧನ್ಯವಾದ ಹೇಳ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕೀ, ಬೋಲೋ ಶ್ರೀರಾಮಚಂದ್ರ ಕೀ. ಬೆಳಗಿಂದ ನಮ್ಮೆಲ್ಲ ಬೈಂದೂರು ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲ ಗೋಲ್ಡನ್ ಕಾರ್ಯಕರ್ತರಾಗಿ ಕಂಡ್ರೆ ಯಾವುದೇ ಅಪೇಕ್ಷೆ ಇಲ್ಲದೆ ಹಿಂದುತ್ವಕ್ಕೋಸ್ಕರ, ಈ ದೇಶಕ್ಕೋಸ್ಕರ, ನಮ್ಮ ರಾಘಣ್ಣನಿಗೋಸ್ಕರವಾಗಿ ನಾವೆಲ್ಲ ಸಮಾಧಾನದಿಂದ ಈ ಒಂದು ಚುನಾವಣೆಯನ್ನ ಗೆಲ್ಲಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮಗೆ ಬೆಳಗಿಂದ ಹಿಡಿದು ಸಾಯಂಕಾಲದವರೆಗೆ ನಮ್ಮೊಟ್ಟಿಗೆ ಬಂದಿರತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮಹಾಶಕ್ತಿ ಕೇಂದ್ರ, ಶಕ್ತಿ ಕೇಂದ್ರ, ಬೂತ್ ಸಮಿತಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು, ಹಾಗೆ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ನಾನು ಮಂಡಲದ ಅಧ್ಯಕ್ಷರಾಗಿ ತಮಗೆಲ್ಲರಿಗೂ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದೇನೆ. ತಮ್ಮೆಲ್ಲ ಬಂದಿರತಕ್ಕಂಥ ನಮ್ಮ ಗೋಲ್ಡನ್ ಕಾರ್ಯಕರ್ತರಿಗೆ, ಗೋಲ್ಡನ್ ಕಾರ್ಯಕರ್ತರಿಗೆ, ಗೋಲ್ಡನ್ ಕಾರ್ಯಕರ್ತರಿಗೆ, ಗೋಲ್ಡನ್ ಕಾರ್ಯಕರ್ತರಿಗೆ, ಭಾರತ್ ಮಾತಾಕಿ, ಭಾರತ್ ಮಾತಾಕಿ, ಭಾರತ್ ಮಾತಾಕಿ. ರಾಘಣ್ಣನಿಗೆ, ರಾಘಣ್ಣನಿಗೆ, ನರೇಂದ್ರ ಮೋದಿಗೆ, ನರೇಂದ್ರ ಮೋದಿಗೆ, ನರೇಂದ್ರ ಮೋದಿಗೆ, ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ, ಹಿಂದುತ್ವಕ್ಕೆ, 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 ಬಂದಂತ ನಿಮಗೆಲ್ಲರಿಗೆ, ಬಂದಂತ ನಿಮಗೆಲ್ಲರಿಗೆ.